ಖಾಸಗಿ ಶಾಲೆಗಳು ಮತ್ತೆ ನಾಳೆಯಿಂದ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲ, ನಾನು ಅವರ ಹತ್ರ ಮಾತಾಡಿದ್ದೇನೆ ಅಸೋಸಿಯೇಷನ್ಗೆ. ನಾನು ಇಲ್ಲಿಂದ ಬಂದ ತಕ್ಷಣ ಅವ್ರನ್ನ ಅವ್ರ ಜೊತೆಗೆಲ್ಲ ಸಂಘಟನೆ ಜೊತೆ ಚರ್ಚೆ ಮಾಡ್ತೀನಿ. ಬೇರೆ ಬೇರೆ ರಾಜ್ಯಗಳಲ್ಲಿ ಇರುವಂಥ ಸ್ಥಿತಿಗತಿ ಮತ್ತು ನಮ್ಮ ರಾಜ್ಯದಲ್ಲಿ ಏನಿದೆ ವ್ಯಾಕ್ಸಿನೇಷನ್ನು ಅವೆಲ್ಲ ಕ್ರೈಟೀರಿಯಾ ಇಟ್ಕೊಂಡು ಅವ್ರ ಚರ್ಚೆ ಮಾಡಿ ಒಂದು ಸೌಹಾರ್ದತ್ವವಾಗಿ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಸರ್, ಸಿದ್ದರಾಮಯ್ಯ ಅವರು ಆರೋಪ ಮಾಡ್ತಾ ಇದ್ದಾರೆ 2019 ನೆರೆ ಪರಿಹಾರವನ್ನು ಇನ್ನೂ ಕೊಟ್ಟಿಲ್ಲ, ಇವಾಗೇನು ಪರಿಹಾರ ಕೊಡ್ತಾರೆ? ನೋಡಿ ಸ್ವಾಮಿ, 2019 ನೆರೆ ಪರಿಹಾರ ಅದಲ್ಲದೆ ರಾಜ್ಯ ಸರ್ಕಾರದಿಂದನೇ ಖರ್ಚು ಮಾಡಿದ್ರಿಂದ ಈಗ ಅದು ರೀಎಂಬರ್ಸ್ಮೆಂಟ್ 625 ಇದೆ. ಈಗ ಅದಕ್ಕೆ ಕಾಯ್ದೇನೆ, ನಾವು ತಂಡ ಬಂದು ಅದು ಮಾಡೋದಕ್ಕೆ ತಡ ಆಗುತ್ತೆ ಅಂತ ಕಾಯ್ದೇನೆ. ಈಗಾಗಲೇ 660 ಕೋಟಿ ರೂಪಾಯಿಯನ್ನು ಕೂಡಲೇ ರೆಸ್ಟೋರೇಷನ್ ಬಿಡುಗಡೆ ಮಾಡೋದಕ್ಕೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದೇವೆ. ಇವತ್ತು ಸಂಡೆ ಇದ್ದರೂ ಕೂಡ ಸಭೆಯನ್ನು ಮಾಡಿ ಆದೇಶವನ್ನು ಕೊಟ್ಟಿದ್ದೇವೆ. ಈ ಥರ ಪ್ರವಾಹ ಬಂದಾಗ ಅತಿ ಶೀಘ್ರದಲ್ಲಿ ಸ್ಪಂದಿಸುವಂಥ ಒಂದು ಸರ್ಕಾರವಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಿಂದೆ ಅವ್ರ ಕಾಲದಲ್ಲಿ ಎಷ್ಟೆಷ್ಟು ತಡಾಗಿದೆ ಅನ್ನೋಂಥ ವಿವರ ನಾನು ಮೇಲೆ ಕೊಡಬಲ್ಲೆ. ಆದ್ದರಿಂದ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಇದ್ದರು, ಅವ್ರಿಗೆ ಗೊತ್ತಿದೆ ನಾಮ್ಸ್ ಏನಿದೆ ಏನಿದೆ, ಅದನ್ನು ಅರ್ಥ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ಧನ್ಯವಾದ.